ಯಾವ ಶಾಸಕರ ಬಳಿ ಯಾವ ಸಿಡಿ ಇದೆ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಒಬ್ಬೊಬ್ಬರ ಕಡೆಗೆ ಒಂದೊಂದು ಸಿಡಿ ಇದೆಯಾ, ಆ ಸಿಡಿಯಲ್ಲಿರುವಂತಹ ಅಂಶ ಬೇರೆ ಬೇರೆನಾ ಅಥವಾ ಒಂದೇ ಅಂಶನೇ ಅಷ್ಟೊಂದು ಇದೆಯಾ? ಸಿಡಿ ಹೆಸರು ಹೇಳಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾದ್ರೂ ಯಾರು? ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿದ್ದಾದ್ರೂ ಯಾರು? ಈಗ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಸಿಡಿ. ಇವತ್ತು ಸಿಡಿ ಇಟ್ಕೊಂಡು ಮಂತ್ರಿಯಾದ ಆ ಇಬ್ಬರು ಸಿಡಿ ವೀರರು ಯಾರು? ಸಿಡಿ ವೀರರು ಅಂತಾನೆ ಕರೆಸ್ಕೊಳ್ಬೇಕು ಯಾರು ಕೂಡ ಮಂತ್ರಿ ಆದವರು? ಸಿಡಿ ಮಂತ್ರಿಗಳು ಅಂತಾನೆ ಕರೆಸ್ಕೊಳ್ಬೇಕಾ? ಸಿಡಿ ಬ್ಲ್ಯಾಕ್ ಮೇಲ್ ಮಂತ್ರಿಗಳು ಅಂತ ಕರಿಬೇಕಾ? ಏನಂತ ಕರಿಬೇಕು ಈಗ ಆಗಿರೋರನ್ನ ಇವ್ರನ್ನ? ಸೊ ಯಾವ ಶಾಸಕರ ಬಳಿ ಯಾವ ಸಿಡಿ ಇದೆ ಅಂತ ಗೊತ್ತಾಗ್ತಿಲ್ಲ. ಅವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಿಡಿ ಬಗ್ಗೆ ಮಾತನಾಡಿದ್ರು. ಸಂತೋಷ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು, ಅದೇ ಸಿಡಿನ ಇದು ಅಥವಾ ಇದು ಬೇರೆ ರೀತಿಯಾದಂಥ ಸಿಡಿನ? ಬಿಜೆಪಿ ವಲಯದಲ್ಲಿ ಎಲ್ಲವೂ ಗೊತ್ತಿದ್ದು ಶಾಂತವಾಗಿದ್ದಾರ, ಮೌನವಾಗಿದ್ದಾರ, ಅಸಮಾಧಾನ ಸ್ಫೋಟಗೊಂಡಾಗ ಮಾತ್ರ ಆಚೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರ, ಎಲ್ಲವನ್ನ ಮುಚ್ಚಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರ? ಅದಕ್ಕೆ ಭಯಪಟ್ಟು ಯಡಿಯೂರಪ್ಪನವರು ಈಗ ಮಂತ್ರಿ ಸ್ಥಾನವನ್ನೇ ಕೊಟ್ಬಿಟ್ರ? ಇವೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಈಗ ಸಿ ಡಿಯ ಪಾಲಿಟಿಕ್ಸ್ ಮೂಲಕವಾಗಿ. ಸಂಕ್ರಾಂತಿಯ ನಂತರ ಸಿ ಡಿ ಕ್ರಾಂತಿಯೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಸಂಭ್ರಮ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಸಿಎಂಗೆ ಸಿ ಡಿ ಸಂಕಟ ಇನ್ನೊಂದ್ ಕಡೆಗೆ. ಸಂಕ್ರಾಂತಿಯ ನಂತರ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ಕೊಂಡಿದ್ರು, ಬಟ್ ಸಂಕ್ರಾಂತಿಯ ನಂತರ ಸಿ ಡಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈಗ ಸಂಕ್ರಾಂತಿಯ ನಂತರ ಸಿ ಡಿ ಕ್ರಾಂತಿ ಆಗುತ್ತೆ ಅಂತ ಸ್ಪಷ್ಟವಾಗಿ ಒಂದ್ ಕಡೆಗಿದೆ. ಹಾಗಿದ್ದಾಗ ಈಗ ಮುಖ್ಯಮಂತ್ರಿಗಳ ಕುರ್ಚಿ ಅಲುಗಾಡ್ತಾ ಇರೋದು ಈ ಸಿ ಡಿ ವಿಚಾರದಲ್ಲಿನಾ? ಅರುಣ್, ಬಿಜೆಪಿಯಲ್ಲಿ ಈಗ ಬೇರೆ ಬೇರೆ ರೀತಿಯ ದಾರಿಗಳು ಕೂಡ ತೆರೆದುಕೊಂಡಿದೆ ಅಂತಲೇ ಹೇಳ್ಬೋದು. ಅದು ಸಿ ಡಿ ಕ್ರಾಂತಿ, ಕುರ್ಚಿ ಕ್ರಾಂತಿ, ಸಂಪುಟ ಪುನರ್ರಚನೆ ಕ್ರಾಂತಿ, ಬೇರೆ ಬೇರೆ ಕ್ರಾಂತಿಗಳಾಗ್ತಾ ಇದೆ ಹೊರತು ಅಭಿವೃದ್ಧಿ ಕ್ರಾಂತಿ ಮಾತ್ರ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ರೀತಿಯಲ್ಲಿ ಕಾಲೆಳೆಯುವಂತಹ ಕೆಸರಚಾಟದ ಕ್ರಾಂತಿಯಲ್ಲೇ ಮುಳುಗಿ ಹೋದ್ರೆ ಅಭಿವೃದ್ಧಿಯ ಗತಿ ಏನು ಅನ್ನೋದು ಕೂಡ ಈಗ ಒಂದು ರೀತಿಯಲ್ಲಿ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಯಾರೊಬ್ಬರಿಗೂ ಕೂಡ ಸ್ಪಷ್ಟತೆ ಇಲ್ಲ, ಎಲ್ಲ ಕೂಡ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡ್ತಾರೆ. ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪಟ್ಟಿಡಿದ್ರು, ಪ್ರಸ್ತಾಪ ಮಾಡಿದ್ರು, ಆದರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಹೈಕಮಾಂಡ್ ಒಪ್ಪಿಗೆ ಕೊಡದೇ ಇರೋದಕ್ಕೆ ಕಾರಣ, ಪ್ರಬಲವಾದ ಕಾರಣ ಇದೆ. ಮಾರ್ಚ್ ತಿಂಗಳ ನಂತರ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗುತ್ತೆ. ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ಆದರೂ ಅಚ್ಚರಿ ಇಲ್ಲ, ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ವಾದ ಮತ್ತು ಚರ್ಚೆಗಳು ಬಿಜೆಪಿಲಿ ಮತ್ತೆ ಉಟ್ಕೊಳ್ತಾ ಇದೆ. ಇದ್ರ ಜೊತೆಗೆ ಈಗ ಸಿ ಡಿಯ ಕ್ರಾಂತಿ, ಅಂದ್ರೆ ಸಿ ಡಿ ಸಿಡಿದು ಬಿಡುತ್ತೆ ಸಂಕ್ರಾಂತಿ ನಂತರ ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಯಾಕೆಂದ್ರೆ ಇದು ಅವರದೇ ಪಕ್ಷದ ಶಾಸಕರುಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಕೂಡ ಇಬ್ಬರು ಹಿರಿಯ ಶಾಸಕರುಗಳು, ಹಾಗಾಗಿ ಇವರುಗಳೇ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಿಜೆಪಿಗೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆದಂತಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದನ್ನ ವಿರೋಧ ಪಕ್ಷಗಳು ಕೂಡ ಮುಂದಿನ ದಿನಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ತೆಗೆದುಕೊಳ್ತಾರೆ. ಈ ಒಂದು ಸಿ ಡಿ ಏನಿದೆ, ಅಸಲಿಯತ್ ಏನಿದೆ, ಅದು ಬಹಿರಂಗವಾಗಬೇಕು ಅಂತಲೂ ಕೂಡ ಪಟ್ಟಿಡಿದ್ರು, ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಅಧಿವೇಶನವೂ ಕೂಡ, ಜಂಟಿ ಅಧಿವೇಶನ ಬರ್ತಾ ಇದೆ, ಬಜೆಟ್ ಅಧಿವೇಶನ ಬರ್ತಾ ಇದೆ, ಈ ಅಧಿವೇಶನ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಪಟ್ಟಿಡಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ತನಿಖೆಗೆ ಕೂಡ ಒತ್ತಾಯಿಸಬಹುದು. ಮುಂದಿನ ದಿನಗಳಲ್ಲಿ ಒಂದು ತನಿಖೆ ಮಾಡಿಸ್ಬಿಡಿ, ಯಾವ ಸಿ ಡಿ ಇದೆ, ಏನಾಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಲಿ ಅಂತಲೂ ಕೂಡ ವಿಪಕ್ಷಗಳು ಕೂಡ ಕೇಳ್ಬೋದು. ಮತ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರುಗಳೇ ಅದನ್ನು ಒತ್ತಾಯ ಕೂಡ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳೇನಿದೆ ಅದು ಕಠಿಣ ಹಾದಿ ಬಿಜೆಪಿಗೆ ಮತ್ತು ಯಡಿಯೂರಪ್ಪನವರಿಗೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಈಗ ಕೇವಲ ಕ್ಲೈಮ್ಯಾಕ್ಸ್ ಸಣ್ಣ ಮಟ್ಟದಲ್ಲಿ ಆಗಿರ್ಬೋದು, ಮಾರ್ಚ್ ನಂತರ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಕ್ಲೈಮ್ಯಾಕ್ಸ್ ಬಿಜೆಪಿಯಲ್ಲಿ ಇದೆ ಅಂತಲೂ ಕೂಡ ರೋಚಕತೆಯನ್ನು ಅವರದೇ ಪಕ್ಷದ ಶಾಸಕರುಗಳು ಮತ್ತು ಅವರದೇ ಪಕ್ಷದ ಮುಖಂಡರು ಕೂಡ ಸೃಷ್ಟಿಸಿದ್ದಾರೆ ಅಂತದ್ದು ಕೂಡ ಸತ್ಯ ಅಂತಲೇ ಹೇಳ್ಬೋದು ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.